ರಾಮ ರಾಮ ಎಂದು ನುಡಿದಿ ತಲೆ ಶೃಂಗಾರದ ವನಕ್ಕೆ ಕಿರೀಟ ಇಟ್ಟೀತಲೆ ಮಾತಾಯಿ ಕೊಡಕ್ಕೆ ನೀರು ಹಾಕೇಳಲೆ ದೊಡ್ಡವರ ಮನೆ ಮೇಲೆ ಕರೆ ಅರಿವಿ ಬೀಸೀತಲೆ ಎಚ್ಚರ. ಇದು ದಾವಣಗೆರೆ ಐತಿಹಾಸಿಕ ಆನೆಕೊಂಡದಲ್ಲಿ ನಡೆದ ಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಕಾರ್ಣಿಕದ ಉಕ್ತಿಯಾಗಿದೆ. ಐತಿಹಾಸಿಕ ಕ್ಷೇತ್ರ ದಾವಣಗೆರೆಯ ಆನೆಕೊಂಡದ ಶ್ರೀ ಬಸವೇಶ್ವರ ಸ್ವಾಮಿಯ ಕಾರ್ಣಿಕ ಮಹೋತ್ಸವವು ಶ್ರಾವಣ ಮಾಸದ ಕಡೆಯ ಸೋಮವಾರ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಇನ್ನು ಬಸವೇಶ್ವರ, ನೀಲನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ, ನಿಟ್ಟುವಳ್ಳಿ ದುರ್ಗಾಂಬಿಕಾ ದೇವಿ ಮತ್ತು ಸುತ್ತಮುತ್ತಲಿನ ಗ್ರಾಮದ ದೇವರುಗಳ ಉತ್ಸವ ಮೂರ್ತಿಗಳು ನೆರೆದು ಕಾರ್ಣಿಕೋತ್ಸವ ನಡೆಯಿತು. ಅಲ್ಲದೆ ರಾಮ ರಾಮ ಎಂದು ನುಡಿದಿ ತಲೆ ಶೃಂಗಾರದ ವನಕ್ಕೆ ಆನೆ ಕಿರೀಟ ಇಟ್ಟೀತಲೆ ಮಾತಾಯಿ ಕೊಡಕ್ಕೆ ನೀರು ಹಾಕ್ಯಾಳಲೆ ದೊಡ್ಡವರ ಮನೆ ಮೇಲೆ ಕರಿ ಅರಿವಿ ಬೀಸೀತಲೆ ಎಚ್ಚರ ಎಂದು ಈ ವರ್ಷದ ಕಾರ್ಣಿಕದ ಉಕ್ತಿಯಾಗಿದೆ. ಈ ವೇಳೆ ಕಾರ್ಯಕರ್ತ ಪವನ್ ಕುಮಾರ್ ಮಾತನಾಡಿ, ಶ್ರಾವಣ ಮಾಸದ ಕೊನೆಯ ಸೋಮವಾರ ಈ ಜಾತ್ರೆಯು ಅತ್ಯಂತ ವಿಜೃಂಭಣೆಯಿಂದ ನೆರವೇರುತ್ತದೆ. ಮೂರು ದಿನಗಳ ಕಾಲ ನಡೆಯುವ ಜಾತ್ರೆಯು ಕಾರ್ಣಿಕಕ್ಕೆ 13 ದೇವರುಗಳು ಕೂಡಿ ಕಾರ್ಣಿಕ ನಡೆಯುತ್ತದೆ ಎಂದರು. ಶ್ರಾವಣದ ಕೊನೆಯ ಸೋಮವಾರ 4 ಸೋಮವಾರಗಳು ವಿಶೇಷ ಪೂಜೆ ಪ್ರಸಾದದೊಂದಿಗೆ ನೆರವೇರಿದ್ದು ಇದು ಕೊನೆಯ ಸೋಮವಾರ, 4 ಸೋಮವಾರ. ಈ ಕಾರ್ಣಿಕ ಆಗುವಂಥ ಜಾಗ ಶ್ರೀ ಮರಡಿ ಬಸವೇಶ್ವರ ದೇವಸ್ಥಾನ ಮಟ್ಟಿಕಲ್ ಅಂತ ಇಲ್ಲಿ ಸರಿ. ಇದು ಮೂರು ದಿವಸದ ಭಾಳ ದೊಡ್ಡ ಜಾತ್ರೆ. ಶನಿವಾರದಂದು ಶನಿಪುರಾಣ ಇರುತ್ತೆ, ಭಾನುವಾರ ಅನ್ನಸಂತರ್ಪಣೆ, ಮತ್ತು ಸೋಮವಾರ ಸುಮಾರು 13-15 ದೇವರುಗಳು ಒಡಗೂಡಿ ಆನೆಕೊಂಡ ಬಸವೇಶ್ವರ ಸ್ವಾಮಿ ಮತ್ತು ನೀಲನಹಳ್ಳಿ ಆಂಜನೇಯ ಸ್ವಾಮಿ ಜೊತೆಗೆ ಸೇರಿ ಒಂದು ಕಾರ್ಣಿಕ ಆಗುತ್ತೆ. ಈ ಕಾರ್ಣಿಕ ಅಂದರೆ ಮುಂದಾಗುವಂಥ ಒಂದು ಭವಿಷ್ಯ ನೋಡಿದು ಸಮಾಜದಲ್ಲಿ ಎಚ್ಚರಿಕೆಯನ್ನು ಹೇಳೋದೊಂದು ಒಂದು ಮೆಸೇಜ್ ಇದು. ಇನ್ನು ಭಕ್ತರಾದ ನಾಗರಾಜ್ ಹಾಗೂ ಜಯಪ್ರಕಾಶ್ ಮಾತನಾಡಿ, ಶ್ರಾವಣ ಮಾಸದ ಕಡೆ ಸೋಮವಾರ ಈ ಜಾತ್ರೆಯು ನಡೆಯಲಿದ್ದು ಸಾವಿರಾರು ವರ್ಷಗಳ ಇತಿಹಾಸವಿರುವ ಈ ಜಾತ್ರೆಗೆ ಸುತ್ತಮುತ್ತಲಿನ ಗ್ರಾಮದ ದೇವರುಗಳ ಸಮ್ಮುಖದಲ್ಲಿ ಕಾರ್ಣಿಕ ನಡೆಯುತ್ತದೆ ಎಂದರು. ಸುಮಾರು ಸಾವಿರಾರು ವರ್ಷಗಳಿಂದ ಈ ಜಾತ್ರೆ ನಡೀತಾ ಬಂದಿದೆ. ಈ ಜಾತ್ರೆ ವಿಶೇಷ ಏನಪ್ಪ ಅಂತಂದರೆ ಸುತ್ತಮುತ್ತಲಿರ್ತಕ್ಕಂಥ ಹಲವಾರು ದೇವರುಗಳ ಸಮ್ಮುಖದಲ್ಲಿ ಈ ಕಾರ್ಣಿಕ ನಡೆಯುತ್ತಾ ಹೋಗುತ್ತೆ. ಇದರಲ್ಲಿ ಪ್ರಮುಖವಾಗಿ ಪಾತ್ರವಹಿಸಿರ್ತಕ್ಕಂಥ ದೇವರುಗಳಂದರೆ ಆನೆಕೊಂಡ ಬಸವೇಶ್ವರ ದೇವರು, ಆಮೇಲೆ ನೀಲನಹಳ್ಳಿ ಆಂಜನೇಯ, ದಾವಣಗೆರೆ ದುರ್ಗಾಂಬಿಕಾ ದೇವರು, ಈ ಎಲ್ಲ ದೇವರುಗಳ ಸಮ್ಮುಖದಲ್ಲಿ ಈ ಜಾತ್ರೆ ನಡೆಯುತ್ತೆ. ಸುಮಾರು 15-16 ದೇವರುಗಳು ಈ ಜಾತ್ರೆಯಲ್ಲಿ ಪಾಲ್ಗೊಂಡಿರ್ತವೆ. ದಾವಣಗೆರೆ ದುರ್ಗಾಂಬಿಕಾ ಜಾತ್ರೆಯನ್ನು ಬಿಟ್ಟರೆ ಅತಿ ದೊಡ್ಡದಾಗಿ ನಡೆಯತಕ್ಕಂಥ ಏಕೈಕ ಜಾತ್ರೆ ಅಂದರೆ ದಾವಣಗೆರೆಯಲ್ಲಿ ಇದೊಂದೇ. ಎಲ್ಲ ಭಾಗದಲ್ಲಿ ಬರ್ತಕ್ಕಂಥ ದೇವರುಗಳನ್ನು ನಾವು ಪ್ರತಿ ಸರಿ ಏನಾಗಬೇಕಾಗುತ್ತೆ ಅಂದರೆ ಒಂದೊಂದೇ ದೇವಸ್ಥಾನಕ್ಕೆ ನೋಡಬೇಕಾಗುತ್ತೆ. ಆದರೆ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಎಲ್ಲ ದೇವರುಗಳು ಒಂದು ಸ್ಥಳದಲ್ಲಿ ಸೇರ್ಕೊಂಬಿಟ್ಟು ಮುಂದಿನ ವರ್ಷದ ಆಗು ಹೋಗುಗಳನ್ನು ಇಲ್ಲಿ ಕಾರ್ಣಿಕ ರೂಪದಲ್ಲಿ ದೇವರು ಹೇಳ್ತಾ ಹೋಗುತ್ತೆ. ನೀಲನಹಳ್ಳಿ ಆಂಜನೇಯ ಸ್ವಾಮಿಯ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೀತಾ ಹೋಗುತ್ತೆ ಪ್ರತಿ ವರ್ಷವೂ. ಈ ಜಾತ್ರೆಗೆ ಸುಮಾರು ಏನಿಲ್ಲ ಅಂದರೂ ಜಾತ್ರೆಯಲ್ಲಿ 20-25 ಸಾವಿರ ಜನ ಪಾಲ್ಗೊಂಡಿರ್ತಾರೆ. ನೀವೆಲ್ಲ ನೋಡ್ತಾ ಇದ್ದೀರಾ ಸುತ್ತಮುತ್ತ ಎಷ್ಟು ಕ್ರೌಡ್ ಇದೆ ಅಂತ ಗೊತ್ತ. ಅಲ್ಲದೆ ಭಕ್ತರಾದ ಸುರೇಶ್ ಮಾತನಾಡಿ, ಸುಮಾರು 30 ವರ್ಷಗಳಿಂದ ಈ ಜಾತ್ರೆಯಲ್ಲಿ ಭಾಗಿಯಾಗಿದ್ದು ತುಂಬಾ ಸಂತೋಷವಾಗಿದೆ, ಇಲ್ಲಿ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು. ಸುಮಾರು ವರ್ಷದಿಂದ ನಾವು ನೋಡ್ಕೊಂತ ಬಂದಿದ್ದೀವಿ, 30 ವರ್ಷದಿಂದ ಸುಮಾರು
ಜಾತ್ರೆ ಭಾಳ ಚೆನ್ನಾಗ್ತೈತಿ, ಸುಮಾರು ಜನ ಸೇರ್ತಾರೆ. ಇನ್ನು ಅವ್ರು ಅಂದ್ಕೊಂಡಿದ್ದು ಎಲ್ಲ ಸಕ್ಸಸ್ ಆಗುತ್ತೆ. ಆ ಬಸವಣ್ಣನ ದರ್ಶನ, ಪರಮೇಶ್ವರ ದರ್ಶನ, ಎಲ್ಲ ಆಶೀರ್ವಾದ ತಗೊಂಡು ಎಲ್ಲರಿಗೂ ಒಳ್ಳೇದಾಗುತ್ತೆ, ಎಲ್ಲರೂ ನಡ್ಕೊಂತಾರೆ, ಭಾಳ ಚೆನ್ನಾಗ್ತೈತಿ. ಇನ್ನು ಶಿಕ್ಷಕರಾದ ಪುರುಷೋತ್ತಮನವರು ಮಾತನಾಡಿ, ಬಹಳ ವರ್ಷಗಳಿಂದ ಈ ಜಾತ್ರೆ ನಡೆಯುತ್ತಿದ್ದು ಈ ದೇವಸ್ಥಾನದಲ್ಲಿ ಅಭಿಷೇಕ ಹಾಗೂ ವಿಶೇಷ ಪೂಜೆ ಮತ್ತು ಕಾರ್ಣಿಕ ಜರುಗುತ್ತದೆ ಎಂದರು. ಜಾತ್ರೆ ಇದು ಬಹಳ ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಸೊ ಸುತ್ತಮುತ್ತ ಇರ್ತಕ್ಕಂಥ ಏರಿಯಾದಲ್ಲಿರ್ತಕ್ಕಂಥ ಜನರಲ್ಲಿ ಇದ್ರಲ್ಲಿ ಭಾಗವಹಿಸ್ತಾರೆ. ಸೊ ಇದು ಒಂದು ದೇವಸ್ಥಾನ ಇದೆ, ಬಸವೇಶ್ವರ ದೇವಸ್ಥಾನ, ಮಡಿ ಬಸವೇಶ್ವರ ದೇವಸ್ಥಾನ. ಸೊ ಆನೆಕೊಂಡದಲ್ಲೂ ಸಹ ಒಂದು ದೇವಸ್ಥಾನ ಇದೆ, ಅಲ್ಲೂ ಸಹ ಜಾತ್ರೆ ನಡೆಯುತ್ತೆ. ಎರಡು ವಿಶೇಷ ಪೂಜೆಗಳನ್ನು ಮಾಡ್ತಾರೆ, ಅಭಿಷೇಕವನ್ನು ಮಾಡ್ತಾರೆ. ಸೊ ನಾವು ಭಾಳ ವರ್ಷದಿಂದ ನಡ್ಕೊಂಡು ಬರ್ತಿದ್ದೀವಿ ಈ ಜಾತ್ರೆಗೆ, ದೇವರಿಗೆ. ಸೊ ಇಲ್ಲಿ ಕಾರ್ಣಿಕ ಸಹ ಹೇಳ್ತಾರೆ. ಸೊ ಅದನ್ನು ಈ ಜಾತ್ರೆ ವಿಶೇಷ. ಅಲ್ಲದೆ ದೇವಸ್ಥಾನಕ್ಕೆ ಬಂದ ಭಕ್ತರು ಜಾತ್ರೆಯ ಬಗ್ಗೆ ಮತ್ತು ದೇವಸ್ಥಾನದ ಬಗ್ಗೆ ಸಂತಸವನ್ನ ಹಂಚಿಕೊಂಡರು. ಶ್ರಾವಣ ಮಾಸದ ಕಡೆ ಸೋಮವಾರಂದು ಇದು ಜಾತ್ರೆ ನಡೀತದೆ. ಇಲ್ಲಿ ಅರಕೆ ಇದು ನಡೆಯುತ್ತದೆ. ಬೇರೆ ಬೇರೆ ದೇವರೆಲ್ಲ, ಆಂಜನೇಯ ದೇವರು, ದುಗ್ಗಮ್ಮ ಎಲ್ಲ ಬಂದು ಇಲ್ಲಿ ನುಡಿ ಕೊಡ್ತಾರೆ. ಅದು ನಡೆದ ಮೇಲೆ ಇದು ಜಾತ್ರೆ ಉತ್ಸವ ನಡೆಯುತ್ತದೆ. ಸುಮಾರು 300 ವರ್ಷಗಳ ಇತಿಹಾಸವಿದ್ದು ಆ ಬಸವೇಶ್ವರ ಜಾತ್ರೆಯನ್ನು ಮಾಡಲಾಗುತ್ತೆ. ಪ್ರತಿ ವರ್ಷ ಕಡೆ ಶ್ರಾವಣದಂದು ಈ ಜಾತ್ರೆಯನ್ನು ನಡೆಸಲಾಗುತ್ತೆ. ಪ್ರತಿ ವರ್ಷನೂ ನಾವು ಬರ್ತೇವೆ. ಹಾಂ, ನಾವು ಅನ್ಕೊಂಡಿದ್ದೆಲ್ಲ ಆಗಿದೆ. ನಾವು ಚಿಕ್ಕೋಳು ಇದ್ದಾಗಿಂದನೂ ಬರ್ತಾ ಇದ್ದೀವಿ. ನಾವು ಪ್ರತಿ ವರ್ಷ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನಾವು ಇಲ್ಲಿ 14 ದೇವರುಗಳ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಇಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಜನ ಭಕ್ತಾದಿಗಳು ಆಗಮಿಸಿ ಲಕ್ಷಾನುಲಕ್ಷ ಜನ ಬರ್ತಾ ಇದ್ದಾರೆ. ಆಮೇಲೆ ಈ ದೇವ್ರ ಬಗ್ಗೆ ಭಾಳ ನಮಗೆ ದೇವರು ಕರುಣೆ ಕೊಟ್ಟಿದ್ದಾನೆ, ಮತ್ತು ಬೇಡಿದ ವರಗಳನ್ನೆಲ್ಲ ಕೊಡ್ತಾ ಇದ್ದಾನೆ. ನಮಗಂತೂ ಮನಸ್ಸಿಗೆ ಭಾಳ ಸಂತೋಷ ಆಗ್ತೈತಿ. ಇನ್ನು ಸ್ವಾಮಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಸ್ಥಾನದಲ್ಲಿ ಬಸವೇಶ್ವರ ಸ್ವಾಮಿಗೆ ಅಲಂಕಾರ ಹಾಗೂ ವಿಶೇಷ ಪೂಜೆಗಳು ಜರುಗಿದವು. ಬರಬೇಕು.